Hi friends, welcome back to my channel. Ivattin video dalli old sire use maadi makkaligirva ondu gown na cutting mattu stitching thoriskodta idini. ಈ ಗೌನ್ ನಾನು 5 ವರ್ಷದಿಂದ 6 ವರ್ಷ ತನಕ ಇರುವ ಮಗುವಿನ ಅಳತೆಯಲ್ಲಿ ಸ್ಟಿಚ್ ಮಾಡ್ತಾ ಇರೋದು ಲೈನಿಂಗ್ಗೆ ಬೇಕಾಗಿ ಈ ತರ ಬಿಳಿ ಬಟ್ಟೆ ತಕೊಂಡಿದ್ದೀನಿ ಸೇಮ್ ಕಲರ್ ಬಟ್ಟೆ ಇದ್ದರೆ ಸೇಮ್ ಕಲರ್ ಬಟ್ಟೆ ತಕೊಳ್ಬೋದು ಕಾಟನ್ ಬಟ್ಟೆ ನಾನು ಇಲ್ಲಿ ಲೈನಿಂಗ್ಗೆ ಯೂಸ್ ಮಾಡ್ತಾ ಇರೋದು ಇಲ್ಲಿ ಸೀರೆ ನೋಡಿ ಈ ತರ ಇದೆ ಇದರ ಒಳ ಸೈಡ್ ಇಂದ ನಾನೀಗ ಬಾಡಿ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ತಾ ಇರೋದು ಸೆರಗಿನ ಸೈಡ್ ನಾನು ತಕೊಳ್ಳೋದಿಲ್ಲ ಸರಿಗಿನ ಸೈಡಲ್ಲಿ ನಮಗೆ ಸ್ವಲ್ಪ ಡಿಸೈನ್ ಬರ್ತಾ ಇದೆ ಅದು ಮತ್ತು ಲಾಂಗ್ ಬ್ಲೌಸ್ ಮತ್ತು ಲಾಂಗ್ ಸ್ಕರ್ಟ್ ಎಲ್ಲ ಸ್ಟಿಚ್ ಮಾಡೋದಿದ್ದರೆ ಯೂಸ್ ಮಾಡ್ಬೋದು ಆಗ ನಾನು ಸೀರೆ ಒಂದು ಸೈಡಿಂದ ನನಗೀಗ ಬಾಡಿ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ಅಳತೆ ಮಾಡಿ ಕಟ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಈ ಥರ ಎರಡಾಗಿ ಮಡಚಿ ಇಟ್ಟು ಒಂದು 1.5 ಮೀಟರ್ ಆಗೋಷ್ಟು ಬಟ್ಟೆ ಕಟ್ ಮಾಡ್ಕೊಳ್ಬೇಕು ಈ ಥರ ದೊಡ್ಡ ಬಟ್ಟೆ ಆಗುವಾಗ ನಮಗೆ ಇದು ಮಡಚಿ ಇಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿರೋ ಕಾರಣ ನಾನು ಈ ಥರ ಕಟ್ ಮಾಡಿ ತೆಗಿತಾ ಇರೋದು ಈ ಥರ ಕಟ್ ಮಾಡಿ ಆದ ಮೇಲೆ ನಮಗೆ ಇದರನ್ನು 4 ಮಡಚಿ ಇಡಬೇಕು ಈ ರೀತಿಯಲ್ಲಿ ನಾನೀಗ 4 ಮಡಚಿ ಇಡ್ತಾ ಇದ್ದೀನಿ ಬಿಡ್ತಲ್ಲ ನಮಗೆ ಕರೆಕ್ಟಾಗಿ ಸಿಗಬೇಕು ಆ ರೀತಿ ನೋಡಿಕೊಂಡು ಮಡಚಿ ಇಡಿ ನಂತರ ನಮಗೆ ಬಾಡಿ ಪಾರ್ಟ್ನ ಲೆಂತ್ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಳುವ ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 1.5 ಇಂಚು ಬಾಡಿ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ ಇನ್ನೂ ವಿಡ್ತ್ ಕರೆಕ್ಟಾಗಿ ಸಿಗ್ತಾ ಇದೆಯೋ ಅಂತ ನೋಡಬೇಕು ಅದಾದ ನಂತರ ನಮಗೆ ಇಲ್ಲಿ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳುವ ಮೇಲೆ ಸೈಡಲ್ಲೂ ಕೆಳಗಿನ ಸೈಡಲ್ಲೂ ಎಕ್ಸ್ಟ್ರಾ ಇದೆ ಅದನ್ನು ಕಟ್ ಮಾಡಿ ತೆಗಿಬೇಕು ಇನ್ನು ಲೈನಿಂಗ್ ಬಟ್ಟೆ ತಗೊಳ್ಳುವ ಲೈನಿಂಗ್ ಬಟ್ಟೆ ತಗೊಂಡು 4 ಫೋಲ್ಡ್ ಮಾಡಿ ಇಡಬೇಕು 1.5 ಮೀಟರ್ ಆಗೋಷ್ಟು ಬಟ್ಟೆ ನಾನೀಗ ತಗೊಂಡಿದ್ದೀನಿ 4 ಫೋಲ್ಡ್ ಮಾಡಿ ಇಟ್ಟ ನಂತರ ನಮಗೆ ಲೆಂತ್ ಬಾಡಿ ಪಾರ್ಟ್ನ ಲೆಂತ್ 1.5 ಇಂಚು ಮಾರ್ಕ್ ಮಾಡಿದ ನಂತರ ಎಕ್ಸ್ಟ್ರಾ ಬಟ್ಟೆ ಬರೆದಿದ್ದರೆ ಕಟ್ ಮಾಡ್ಕೊಳ್ಬೇಕು ಇನ್ನು ನೆಕ್ ವಿಡ್ತು ಮಾರ್ಕ್ ಮಾಡಬೇಕು 2 ಇಂಚು ನಾನೀಗ ನೆಕ್ ವಿಡ್ತು ಮಾರ್ಕ್ ಮಾಡಿದ್ದೀನಿ 3.5 ಇಂಚು ನೆಕ್ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಸೇಮ್ ತೆಗಿತಾ ಇದ್ದೀನಿ ಮತ್ತು ರೌಂಡ್ ನೆಕ್ ಸ್ಟಿಚ್ ಮಾಡ್ತಾ ಇರೋದು ಈ ರೀತಿ ಮಾರ್ಕ್ ನಂತರ ನಮಗೆ ಶಾಲ್ಡ್ 2.5 ಇಂಚು ಮಾರ್ಕ್ ಮಾಡ್ಕೊಳ್ಳುವ 4.5 ಇಂಚು ಆರ್ಮೌಂಡ್ ಮಾರ್ಕ್ ಮಾಡ್ಕೊಳ್ಳಿ ನಂತರ ಇಲ್ಲಿಂದ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಆಗಿ ಮಾರ್ಕ್ ಮಾಡಿ ಚೆಸ್ಟ್ ಬಿಡ್ತು 6.5 ಇಂಚು ತೆಕ್ಕೊಳ್ಬೇಕು ಪ್ಲಸ್ ನಾನು 1.5 ಇಂಚು ಹೊಲಿಗೆ ಅಂಶ ತೆಗಿತಾ ಇದ್ದೀನಿ 6 ಇಂಚು ವೇಸ್ಟ್ ಬಿಡ್ತು ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿಕೊಂಡು ನಾವು ಮಾರ್ಕ್ ಮಾಡಿದ ಅದರ ಮೇಲ್ಗಡೆ ಈ ಥರ ಕಟ್ ಮಾಡ್ಕೊಳ್ಬೇಕು ಇನ್ನು ಈ ಲೈನಿಂಗ್ ಬಟ್ಟೆ ತಗೊಂಡು ಒಳ್ಳೆ ಬಟ್ಟೆಯ ಮೇಲ್ಗಡೆ ಇಡಿ ನಂತರ ಸೇಮ್ ಅಳತೆಯಲ್ಲೇ ಒಳ್ಳೆ ಬಟ್ಟೆ ಕೂಡ ಕಟ್ ಮಾಡಬೇಕು ಒಳ್ಳೆ ಬಟ್ಟೆಯಲ್ಲೇ ನೆಕ್ಕಿಗೆ ಕಟ್ ಮಾಡಬೇಡಿ ಸ್ಟಿಚ್ ಮಾಡಿದ ನಂತರ ಕಟ್ ಮಾಡ್ಕೊಳ್ಳುವ ಬಾಕಿ ಸೈಡು ಆರ್ಮ್ ಹೋಲ್ ಮಾತ್ರ ಈಗ ಕಟ್ ಮಾಡಿದರೆ ಸಾಕು ಇನ್ನು ನಾವಿಲ್ಲಿ ಸೈಡಲ್ಲಿ ಕಟ್ ಮಾಡಿ ಉಳಿದಿರುವ ಈ ಜರಿ ಇದೆಯಲ್ಲ ಅದರನ್ನು ತಗೊಳ್ಬೇಕು ಎಕ್ಸ್ಟ್ರಾ ಬಟ್ಟೆ ಈ ಥರ ಬಿಟ್ಟ ನಂತರ ಕಟ್ ಮಾಡಿ ತಗೊಳ್ಳಿ 2 ಪೀಸು ಅದಾದ ನಂತರ ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ಕೊಳ್ಳುವ ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ತಗೊಳ್ಬೇಕು 1.5 ಮೀಟರ್ ಆಗುವಷ್ಟು ನಾನೀಗ ಬಟ್ಟೆ ಕಟ್ ಮಾಡಿ ತಗೊಂಡಿದ್ದೀನಿ ಸೀರೆಯಿಂದ ಇದರನ್ನು 4 ಮಡಚಿ ಇಡಬೇಕು ನೋಡಿ ಈ ರೀತಿಯಲ್ಲಿ ಇದರ ಫಾಲ್ಡ್ ಸೈಡು ಒಂದು ಸೈಡು ಮೇಲೆ ಸೈಡಿಗೂ ಒಂದು ಸೈಡು ನಮ್ಮ ಸೈಡಿಗೂ ಬರುವ ರೀತಿಯಲ್ಲಿ ಬೇಕು ಮಡಚಿ ಇಡಲಿಕ್ಕೆ ಈ ಥರ ಕರೆಕ್ಟಾಗಿ 4 ಮಡಚಿ ಇಟ್ಟ ನಂತರ ನಮಗೆ ಸ್ಕರ್ಟ್ ಪಾರ್ಟಿಗೆ ಲೆಂತ್ ಬೇಕಾಗಿರೋದು ಮಾರ್ಕ್ ಮಾಡಬೇಕು ನಮಗೆ ಇಲ್ಲಿ ಸೈಡ್ ಬಾರ್ಡ್ರು ಬರ್ತಾ ಇರುವ ಕಾರಣ ಫುಲ್ ಲೆಂತು ತೆಗಿಲಿಕ್ಕೆ ಆಗಲ್ಲ ಆ ಬಾರ್ಡ್ರು ಕಟ್ ಮಾಡಿದ ನಂತರ ಬೇಕು ಲೆಂತು ತೆಗಿಲಿಕ್ಕೆ ಆಗ ಫಸ್ಟಿಗೆ ನಾನು ಮೇಲೆ ಸೈಡಲ್ಲಿ ವೇಸ್ಟ್ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ ಕಟ್ ಮಾಡಿರುವ ಮೇಲೆ ಪಾರ್ಟ್ ಇಟ್ಟು ಈ ಥರ ಹೊಲಿಗೆ ಅಂಶ ಮಾರ್ಕ್ ಮಾಡಿದ ನಂತರ ಈ ಥರ ಇಟ್ಟು ವೇಸ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿದ ನಂತರ ಮೇಲಿಂದ ಕೆಳಗಿಗೆ ಎಷ್ಟು ಬರ್ತಾ ಇದೆ ಅಂತ ನೋಡ್ಕೊಳ್ಳಿ ಆಗ ನನಗೆ ಇಲ್ಲಿ 1.5 ಇಂಚು ಬಂದಿದೆ ಆ 1.5 ಇಂಚನ್ನು ನಾನು ಈ ಥರ ರೌಂಡ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ ನಂತರ ಟೇಪ್ ಈ ಥರ ಯೂಸ್ ಮಾಡಿ ನೋಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ ನಮಗೆ ಅಲ್ಲಿ 6 ಇಂಚು ಬರಬೇಕು 6 ಇಂಚು ಸ್ವಲ್ಪ ಕಡಿಮೆ ಇತ್ತು ನಾನು ಒಂದು 1.5 ಇಂಚು ಆಗೋಷ್ಟು ಕೆಳ ಸೈಡಿಗೆ ಮಾರ್ಕ್ ಮಾಡಿದ್ದೀನಿ ಇನ್ನು ಸ್ಕರ್ಟ್ ಪ್ಯಾಂಟ್ನ ಲೆಂತ್ 16 ಇಂಚು ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ ಬಾರ್ಡ್ರ್ ಬಿಟ್ಟ ನಂತರ ಪ್ಲಸ್ ನಮಗೆ ಇಲ್ಲಿ ಕೆಳಗಿನ ಸೈಡು ಪ್ಲೀಟ್ ಬರುತ್ತೆ ಆಗ ಲೆಂತು ಕರೆಕ್ಟಾಗಿ ಸಿಗುತ್ತೆ ಫುಲ್ ಲೆಂತ್ ಸಿಗುತ್ತೆ ಈ ಥರ ಮಾರ್ಕ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಳುವ
ನಮಗಿದು ಫುಲ್ ಫ್ಲೇರ್ ಆಗಿ ಬರುತ್ತೆ ನೋಡಿ. ಮತ್ತು ನಮಗಿಲ್ಲಿ ಓಪನ್ ಇಡಬೇಕು. ನಾನು ಈ ಥರ ಕಟ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪೀಸು ಬ್ಯಾಕ್ ಪೀಸು ಈ ಥರ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಬೇಕು. ನನಗಿಲ್ಲಿ ಟೋಟಲ್ ಸ್ಕರ್ಟ್ ಪಾರ್ಟ್ನ ಲೆಂತ್ ಬೇಕಾಗಿರೋದು 22 ಇಂಚು. ನಮಗೆ 16 ಇಂಚಲ್ಲಿ ಆಲ್ರೆಡಿ ಲೆಂತ್ ಸಿಕ್ಕಿದೆ, ಆಗ 22 ಟೋಟಲ್ ಲೆಂತಿಂದ ಸಿಕ್ಕಿರೋ ಲೆಂತ್ ಮೈನಸ್ ಮಾಡಬೇಕು, ಆಗ ನಮಗೆ ಲೆಂತ್ ಸಿಗ್ತಾ ಇರೋದು 6 ಇಂಚು ಪ್ಲಸ್ 1 ಇಂಚು ನಮಗೆ ಅದರ ಜೊತೆಗೆ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಬೇಕು. ಆಗ ಕೆಳಗಿನ ಸೈಡಿಗೆ ಬಟ್ಟೆ ನಾವು ತೆಗೆಯುವಾಗ 7 ಇಂಚು ಲೆಂತಲ್ಲಿ ತೆಗಿಬೇಕು. ಕೆಳಗಿನ ಸೈಡಿಗಿರೋ ಬಟ್ಟೆ ನಾನು ಇದರಿಂದಲೇ ಈ ಸೀರೆ ಬಟ್ಟೆಯಿಂದಲೇ ಕಟ್ ಮಾಡ್ತಾ ಇರೋದು. ನಮಗಿಲ್ಲಿ ಸ್ವಲ್ಪ ಪೀಸ್ ಬಾಕಿದೆ ನೋಡಿ, ಇದರಿಂದ ಬ್ಯಾಕ್ ಸೈಡಲ್ಲಿ ಗೌನ್ನ ಬ್ಯಾಕ್ ಸೈಡಲ್ಲಿ ಇಡಲಿಕ್ಕಿರೋ ಬಳ್ಳಿ ಕಟ್ ಮಾಡ್ಕೊಳ್ವ. ನನಗೆ ಒಂದು ಪೀಸನ್ನು ಈ ಥರ ಮಡಚಿ ಇಟ್ಟು ಕಟ್ ಮಾಡ್ತಾ ಇದ್ದೀನಿ. 3 ಇಂಚು ವಿಡ್ತ್ ಬೇಕು ಬಳ್ಳಿಗೆ, ಮತ್ತು ಲೆಂತ್ 19 ಇಂಚು ತೆಕ್ಕೊಳ್ಬೋದು. ಈ ಥರ 2 ಬಳ್ಳಿಗೆ ಇರೋದು ನಾನೀಗ ಕಟ್ ಮಾಡಿದ್ದೀನಿ. ಇನ್ನು ಸ್ಕರ್ಟ್ ಪಾರ್ಟ್ನ ಕೆಳಗಿನ ಸೈಡ್ ಎಷ್ಟು ಬಿಡ್ತಿದೆ ಅಂತ ನೋಡ್ಕೊಳ್ಳುವ. ಟೇಪ್ ಈ ಥರ ಇಟ್ಟು ನೋಡಬೇಕು ಎಷ್ಟು ವಿಡ್ತ್ ಬರ್ತಾ ಇದೆ ಅಂತ. ನಮಗೆ ಎಷ್ಟು ವಿಡ್ತ್ ಸಿಗುತ್ತೋ ಅದು 3 ಬೇಕು ನಮಗೆ ಇಲ್ಲಿ ಬಟ್ಟೆಯ ಬಿಡ್ತು ತೆಗಿಲಿಕ್ಕೆ, ಪ್ಲೀಟ್ ಇಡಲಿಕ್ಕೆ ಇರುವ ಬಟ್ಟೆಯ ಬಿಡ್ತು ತೆಗಿಲಿಕ್ಕೆ. ನಮಗೆ ಇಲ್ಲಿ 60 ಇಂಚು ಸಿಕ್ಕಿದೆ, ಆಗ ನಾವು ಕೆಳಗಿನ ಪ್ಲೇಟ್ ಇಡಲಿಕ್ಕೆ ಇರುವ ಬಟ್ಟೆ ತೆಗೆಯುವಾಗ 60 × 3 ಬಟ್ಟೆ ಮಿನಿಮಮ್ ತೆಕ್ಕೊಳ್ಬೇಕು, ಜಾಸ್ತಿ ಆದರೂ ತೊಂದರೆ ಇಲ್ಲ. ಆಗ ನಾನೀಗ ಸೀರೆ ಈ ಥರ ಮಡಚಿ ಇಟ್ಟ ನಂತರ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ 7.5 ಇಂಚು ತೆಗಿತಾ ಇದ್ದೀನಿ ನೋಡಿ. ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನಮಗೆ ಈ ಥರದ ಬಟ್ಟೆ ಒಂದು 4 ಪೀಸ್ ಆದರೂ ಬೇಕು. ಮತ್ತು ನಮಗಿಲ್ಲಿ ಬಾರ್ಡ್ರ್ ಬೇಕಿದ್ದರೆ ಇಡ್ಬೋದು, ಬೇಡದಿದ್ದರೆ ಕಟ್ ಮಾಡಿ ತೆಗಿಬೋದು. ನಾನು ಬಾರ್ಡ್ರ್ ಇಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ, ಆಗ ನಮಗೆ ಸ್ವಲ್ಪ ವೆರೈಟಿಯಾಗಿ ಸಿಗುತ್ತೆ, ಸ್ಟಿಚ್ ಮಾಡಿ ಆಗುವಾಗ ತುಂಬ ಚೆನ್ನಾಗಿರುತ್ತೆ. ನಾನೀಗ ಒಂದು ಪೀಸನ್ನು ಫಸ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ಇದೇ ಥರ 4 ಪೀಸು ಫ್ರಂಟ್ ಸೈಡಿಗೆ ಬೇಕು, 4 ಪೀಸು ಬ್ಯಾಕ್ ಸೈಡಿಗೂ ಬೇಕು. ಅದಕ್ಕೆ ಬೇಕಾಗಿ ಈ ಥರ ಪೀಸನ್ನು ಕಟ್ ಮಾಡಿ ತೆಕ್ಕೊಳ್ಳಿ. ಕೆಳಗಿಗೆ ಬೇಕಾಗಿರುವ ಬಟ್ಟೆ ಕಟ್ ಮಾಡಿ ಆಗಿದೆ, ಇನ್ನು ಸ್ಲೀವ್ಸಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ಕೊಳ್ಬೇಕು. ಇದೀಗ ಆಲ್ರೆಡಿ 2 ಆಗಿ ಮಡಚಿದೆ, ನಂತರ ಒಂದ್ಸಲ ಕೂಡ ನನಗೆ ಮಡಚಿ ಇಡ್ತಾ ಇದ್ದೀನಿ. ಹಾಗೆ ಟೋಟಲ್ 4 ಆಗಿ ಮಡಚಿ ಇಡಬೇಕು. ನಂತರ ಸ್ಲೀವಿನ ಲೆಂತ್ ನಮಗೆ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 3.5 ಇಂಚು ಸ್ಲೀವಿನ ಲೆಂತ್ ಮಾರ್ಕ್ ಮಾಡಿದ್ದೀನಿ, 4 ಇಂಚು ಲೂಸು, ಮೇಲೆ ಸೈಡಲ್ಲಿ 6.5 ಇಂಚು ಮಾರ್ಕ್ ಮಾಡಿ ನಂತರ ಅಲ್ಲಿಂದ ಕೆಳಗಿಗೆ 2.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ನಾವು ಸಾಧಾರಣವಾಗಿ ಸ್ಲೀವ್ ಮಾರ್ಕ್ ಮಾಡುವ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ 2.5 ಇಂಚು ಮಾರ್ಕ್ ಮಾಡಿ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿ ಈ ರೀತಿಯಲ್ಲಿ ಮಾರ್ಕ್ ಮಾಡಿ ನಂತರ ಕಟ್ ಮಾಡ್ಕೊಳ್ಬೇಕು. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಳ್ಳುವ. ನಾನೀಗ 1.5 ಮೀಟರ್ ಆಗುವಷ್ಟು ಬಟ್ಟೆ ತೆಕ್ಕೊಂಡಿದ್ದೀನಿ. ಈ ಥರ 2 ಆಗಿ ಮಡಚಿ ಇಡಬೇಕು ಫಸ್ಟಿಗೆ, ನಂತರ ಒಂದ್ಸಲ ಕೂಡ ಮಡಚಿ, ಹಾಗೆ ಟೋಟಲ್ 4 ಆಗಿ ಮಡಚಿ ಇಡಬೇಕು. 4 ಆಗಿ ಮಡಚಿ ಇಟ್ಟ ನಂತರ ವೇಸ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಆಲ್ರೆಡಿ 3.5 ಇಂಚು ಆಗುವಷ್ಟು ನಮಗೆ ಒಳ್ಳೆ ಬಟ್ಟೆಯಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಆ ಸೇಮ್ ಅಳತೆ ಇದರಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಲೈನಿಂಗಿನ ಲೆಂತ್ ಮಾರ್ಕ್ ಮಾಡ್ಕೊಳ್ಳುವ. ನನಗೆ ಲೈನಿಂಗಿಗೆ 19 ಇಂಚು ಲೆಂತ್ ಇಡ್ತಾ ಇದ್ದೀನಿ. ನಮಗೆ ಟೋಟ್ಲು ಸ್ಕರ್ಟ್ ಪಾರ್ಟ ಲೆಂತ್ 22 ಇಂಚು ಬರ್ತಾ ಇರೋದು. ಆಗ ಅದು ಟೋಟಲ್ ಲೆಂತಿಂದ 2-3 ಇಂಚು ಕಡಿಮೆ ಲೈನಿಂಗ್ ಲೆಂತ್ ತಗೊಂಡ್ರೆ ಸಾಕು. ಈ ಥರ ರೌಂಡ್ ಆಗಿ ಲೈನಿಂಗ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿ ಆದ ಮೇಲೆ ಕಟ್ ಮಾಡ್ಕೊಳ್ಳುವ.
ಇನ್ನಿದ್ರ ಸೈಡ್ ಕಟ್ ಮಾಡಿ ಓಪನ್ ಮಾಡ್ಕೊಳ್ಬೇಕು. ಕ್ಲೋಸ್ಡ್ ಆಗಿದೆ ನೋಡಿ, ಒಳ್ಳೆ ಬಟ್ಟೆ ನಾವು ಈ ರೀತಿಯಲ್ಲೇ ಸೈಡು ಕಟ್ ಮಾಡಿದ್ದೀವಿ. ಈಗ ಈ ಗೌನಿಗೆ ಬೇಕಾಗಿರುವ ಕಟ್ಟಿಂಗ್ ಆಗಿದೆ ಫ್ರೆಂಡ್ಸ್. ಇದರ ಸ್ಟಿಚಿಂಗ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.